ನಮಸ್ಕಾರ ನಾನು ಡಿಸಿ ಜಿ ಜಗದೀಶ್ ಮಾತಾಡ್ತಾ ಇದ್ದೀನಿ ಮುಂಬೈಯಿಂದ ಕುಂದಾಪುರಕ್ಕೆ ಪ್ರಯಾಣಿಸಿದಂತ ವ್ಯಕ್ತಿ ನಮ್ಮ ಕ್ವಾರಂಟೈನ್ ನಲ್ಲಿ ಇದ್ದಂತ ವ್ಯಕ್ತಿ ಮರಣ ಹೊಂದಿರೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಮಗೆಲ್ಲ ನೀಡಬೇಕಾಗಿದೆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ನಾವು ಕುಂದಾಪುರ ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ವಿ ಅದು ಸೀರಿಯಸ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನಾವು ಕೆಎಂಸಿಗೆ ಅವರನ್ನ ಶಿಫ್ಟ್ ಮಾಡಿದ್ವಿ ಕೆಎಂಸಿ ಶಿಫ್ಟ್ ಆದ ತಕ್ಷಣ ಅವರಿಗೆ ಡಾಕ್ಟರ್ಗಳು ಟೆಸ್ಟ್ ಮಾಡಿ ಆಪರೇಷನ್ ಮಾಡಬೇಕು ಅಂತ ಆಪರೇಷನ್ ಮಾಡಿದ್ರು ಆದರೆ ಆಪರೇಷನ್ ಮಾಡಿದ ನಂತರ ಅವರು ಸಿವಿಯರ್ ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದಿದ್ದಾರೆ ಬಹಳ ಮುಖ್ಯವಾಗಿ ಮಹಾರಾಷ್ಟ್ರದಿಂದ ಬಂದಿರೋ ಮುಂಬೈಯಿಂದ ಬಂದಿರೋದ್ರಿಂದ ನಾವು ಮರಣ ಹೊಂದಿರೋ ವ್ಯಕ್ತಿಯ ಕೋವಿಡ್ ಟೆಸ್ಟ್ ಮಾಡಬೇಕಂತ ನಿರ್ಧಾರ ತೆಗೆದುಕೊಂಡು ಕೋವಿಡ್ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅದು ಪಾಸಿಟಿವ್ ಬಂದಿದೆ ಪಾಸಿಟಿವ್ ಬಂದಂತ ಸಂದರ್ಭದಲ್ಲಿ ಅವರೇನು ಅವನ ಜೊತೆಗೆ ಟ್ರಾವೆಲ್ ಮಾಡಿದಂತ 5 ಜನ ಇದ್ದಾರೆ ಅವರಿಗೆಲ್ಲರಿಗೂ ಸಹ ಕ್ವಾರಂಟೈನ್ ಮಾಡಿದ್ದೀವಿ ಆ ನಂತರ 3 ಜನ ಕೆಎಂಸಿಯ ಸಿಬ್ಬಂದಿಗಳು ವಿತೌಟ್ ಸೇಫ್ಟಿ ಮೆಜರ್ಸ್ ಇಲ್ಲದಂಗೆ ಅವರ ಸಂಪರ್ಕಕ್ಕೆ ಬಂದಿದ್ದಾರೆ ಅವರನ್ನು ಸಹ ನಾವು ಕ್ವಾರಂಟೈನ್ ಮಾಡಿದ್ದೀವಿ ಡಾಕ್ಟರ್ಗಳು ಎಲ್ಲರೂ ಸಹ ಅವ್ರನ್ನ ಆಪರೇಷನ್ ಮಾಡಿದಂತ ಸಿಬ್ಬಂದಿಗಳೆಲ್ಲ ಮೆಡಿಕಲ್ ಪ್ರಿಕಾಷನರಿ ತಗೊಂಡು ಪಿಪಿಇ ಕಿಟ್ ಹಾಕಿನೇ ಎಲ್ಲ ಕೆಲಸವನ್ನ ಮಾಡಿದ್ದಾರೆ ಕುಂದಾಪುರ ತಾಲೂಕಾ ಆಫೀಸ್ ತಾಲೂಕಾ ಆಸ್ಪತ್ರೆಯಲ್ಲಿ ಎಲ್ಲ ಸಿಬ್ಬಂದಿಗಳು ಮತ್ತು ಡಾಕ್ಟರ್ಗಳು ಸಹ ಪಿಪಿಇ ಕಿಟ್ ಅನ್ನು ಬಳಸಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಮರಣ ಹೊಂದಿದಂತ ವ್ಯಕ್ತಿಯ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ನಾವು 57 ಜನರನ್ನು ಗುರುತಿಸಿದ್ವಿ ಯಾಕೆಂದ್ರೆ ಕುಂದಾಪುರದಲ್ಲಿ ಹಾಲ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಕಾಂಟ್ಯಾಕ್ಟ್ ಬಂದಿದೆ ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ ನಾವು 38 ಜನರನ್ನ ಗುರುತಿಸಿದ್ವಿ ಹಾಗಾಗಿ ಮೃತ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನ ಕೋವಿಡ್ ನಿಯಮಾವಳಿಗಳ ಪ್ರಕಾರನೇ ಪ್ರೋಟೋಕಾಲ್ ಪ್ರಕಾರನೇ ಮಾಡಬೇಕಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಅದರ ಪ್ರಕಾರ ನಡೆಯುತ್ತೆ